ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸುಮಾರು 100 ಕ್ಕೂ ಹೆಚ್ಚು ಕಲಾವಿದರ ತಂಡ ಭಾಗಿಯಾಗಿದೆ ಆದರೆ 4 ಗಂಟೆಗಳ ಕಾಲ ನಡೆಯಬೇಕಾಗಿದ್ದಂತ ಕಾರ್ಯಕ್ರಮವನ್ನ ಕೇವಲ 1 ಗಂಟೆಯಲ್ಲಿ ಮುಗಿಸಿದ್ರು ನಮಗೆ ಮೆರವಣಿಗೆಯಲ್ಲಿ ನೃತ್ಯ ಮಾಡುವುದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಕಲಾವಿದರು ಕೂಡ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸಿಎಂ ತವರು ಜಿಲ್ಲೆ ಹಾವೇರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇಂದು ಚಾಲನೆ ಸಿಕ್ಕಿದೆ ಆದರೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಏನು ಬಂತು ಇದೊಂದರ ಕಲಾವಿದರನ್ನ ರನ್ನಿಂಗ್ ರೇಸ್ ಟೈಪ್ ಕರ್ಕೊಂಡು ಬಂದಿದ್ದಾರೆ ಬೆಳಗಾವಿ ಜಿಲ್ಲಾಡಳಿತ ಹಾವೇರಿ ಜಿಲ್ಲಾಡಳಿತ ಮತ್ತು ಹಾವೇರಿಯ ಪೊಲೀಸರು ಈಗ ಅದನ್ನ ವಿರೋಧಿಸಿ ಇಲ್ಲಿ ಕನ್ನಡಪರ ಸಂಘಟನೆಯವರು ಮತ್ತು ವಿವಿಧ ಸಂಘಟನೆಯವರು ದಲಿತ ಸಂಘಟನೆಯವರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಈ ರೀತಿ ಕಾಟಾಚಾರಕ್ಕೆ ರನ್ನಿಂಗ್ ರೇಸ್ ತರ ಕರ್ಕೊಂಡು ಬರೋದು ಏನಕ್ಕೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ನಾನು ಅವರನ್ನೇ ಮಾತಾಡ್ತೀನಿ ಸರ್ ಯಾವ ರೀತಿ ಮೆರವಣಿಗೆ ಬಂತು ಏನು ಅನಿಸುತ್ತೆ ನಿಮಗೆ ಸರ್ ಸರ್ಕಾರದ ನಿಯಮ ಪ್ರಕಾರ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 7 ಗಂಟೆ 30 ನಿಮಿಷಕ್ಕೆ ಮೆರವಣಿಗೆ ಹೊರಡಬೇಕು ಅಂತ ಇತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ 11:30 ಕ್ಕೆ ಕಾರ್ಯಕ್ರಮ ಇದೆ ಅದರಾಗ ಎಲ್ಲಾ ಕಲಾ ತಂಡಗಳು 30-35 ಜಿಲ್ಲೆಯಿಂದ ಬಂದಂತ ಕಲಾ ತಂಡಗಳು ಕೆಲವೊಂದು ರೇಸ್ ಕುದುರೆಯನ್ನ ಲೆಕ್ಕದಾಗ ಇವತ್ತು ಮೆರವಣಿಗೆ ಇದೆ ಮೆರವಣಿಗೆ ಅಧ್ಯಕ್ಷರನ್ನ ಸುಮಾರು ನಾವು 4 ತಾಸನ್ನ ಮೆರವಣಿಗೆ ಮಾಡ್ತಾ ಇರಬೇಕಾಗಿತ್ತು ಅದು ಆ ಉದ್ದೇಶದಿಂದ ಈಗ ಈ ಮೆರವಣಿಗೆ ನೋಡಿದ್ನಂದ್ರೆ ಒಂದು ತಾಸಿನಾಗ ಮುಗಿದು ಹೋಗೈತಿ ಇದೆ ಇದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಮೆರವಣಿಗೆಯಿಂದನ ಇದು ಅಪಸ್ವರ ಆಗ್ತೈತೆ ಅಂತ ಒಂದು ವಿಚಾರವನ್ನ ನಾನು ವ್ಯಕ್ತಪಡಿಸ್ತೇನೆ ದಯಮಾಡಿ ಇದನ್ನ 101 ಕಲಾ ತಂಡಗಳು 1200 ಕ್ಕೂ ಅಧಿಕ ಕಲಾವಿದರು ಇದ್ದಾರೆ ಈ ರೀತಿ 1 ಗಂಟೆದಲ್ಲಿ ಮೆರವಣಿಗೆ ಮಾಡೋದಾದ್ರೆ ಯಾವ ಕಾರಣಕ್ಕೆ ಇಷ್ಟು ಅವಸರವಾಗಿ ಹೋಗ್ತಾ ಇದ್ದಾರೆ ಅಂತ ಯಾವ ಕಲಾ ತಂಡಗಳನ್ನು ಕೂಡ ಈಗ ನೋಡಿದಂತ ಪರಿಸ್ಥಿತಿ ಆಗಿದೆ ಮೆರವಣಿಗೆ ಒಳಗೆ ಒಂದೊಂದು ಕಲಾ ತಂಡಗಳನ್ನ ಈ ಮೆರವಣಿಗೆ ಮುಖಾಂತರ ನಮ್ಮೆಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಂದಂತ ಸಾರ್ವಜನಿಕರು ಇವತ್ತು ನೋಡಬೇಕಾದಂತ ಒಂದು ಸಂದೇಶ ಇವತ್ತು ಯಾವ ಕಲಾ ತಂಡಗಳನ್ನು ನಾವು ನೋಡಿಲ್ಲ ಯಾವ ನೋಡಿದಂತ ಪರಿಸ್ಥಿತಿ ಒಳಗೆ ಮೆರವಣಿಗೆ ಹೋಗ್ತಾ ಇದೆ ಹಾವೇರಿ ಪೊಲೀಸರ ಸಹಕಾರ ಇಲ್ಲ ಅವರೇ ತರಾತುರಿಯಲ್ಲಿ ಕರ್ಕೊಂಡ್ರು ಅಂತ ಅನಿಸ್ತಿದ್ಯಾ ನಾನು ಯಾರನ್ನು ಅಪಾದನೆ ಮಾಡೋದಲ್ಲ ಇದನ್ನ ರಾಜ್ಯ ಅಧ್ಯಕ್ಷರಾದಂತ ಮಹೇಶ್ ಜೋಶಿ ಅವರು ಈ ಜಿಲ್ಲೆಯಲ್ಲಿ ಇರತಕ್ಕಂತ ಪರಿಷತ್ತಿನ ಅವರು ತೀರ್ಮಾನ ತಗೋಬೇಕಾಗಿತ್ತು ಅವಸರ ಮಾಡಬಾರ್ದು ಮೆರವಣಿಗೆ ನಿಧಾನ ಆಗಲಿ ಕಾರ್ಯಕ್ರಮ 11 ಗಂಟೆಗೆ ಐತೆ ಅಂತ ಹೇಳಿ ಮಾಡಬೇಕಾಗಿತ್ತು ಇದನ್ನ ತರಾತುರಿ ಮೆರವಣಿಗೆ ಮಾಡಂತದ್ದು ಅವಶ್ಯಕತೆ ಇದ್ದಿದ್ದಲ್ಲ ಇದು ಇದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮೆರವಣಿಗೆ ಇದು ಭಾಳ ಅತ್ಯಂತವಾದಂಥ ನೋವಿನ ಸಂಗತಿ ಸಾರ್ವಜನಿಕರು ಇದೇನು ಖುಷಿ ಇಲ್ಲ ಈಗ ಬಂದಂತಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಲಾವಿದರನ್ನ ಕರೆಸಿ ಅವರನ್ನ ಅಪಮಾನ ಮಾಡುವಂತ ಕೆಲಸವನ್ನ ಹಾವೇರಿ ಜಿಲ್ಲಾಡಳಿತ ಮಾಡ್ತು ಅಂತೇಳಿ ಇಲ್ಲಿ ಕನ್ನಡ ಪರ ಸಂಘಟನೆಯವರು ಆಕ್ರೋಶವನ್ನ ಹೊರಗಾಗ್ತಾ ಇದ್ರೆ ಯಾಕಂದ್ರೆ ಕಾಟಾಚಾರಕ್ಕೆ ಅನ್ನುವಂತ ರೀತಿಯಲ್ಲಿ ಮೆರವಣಿಗೆಯನ್ನ ಮಾಡಿದ್ರು ಸಭಾ ಏನು ಸಮ್ಮೇಳನದ ಅಧ್ಯಕ್ಷರನ್ನ 4 ತಾಸು ಮೆರವಣಿಗೆ ಮಾಡಬೇಕನ್ನಂತ ಆಸೆಯನ್ನ ಹೊಂದಿದ್ರು ಕಲಾವಿದರ ಏನು ಕುಣಿತವನ್ನ ಕಣ್ ತುಂಬಿಕೊಳ್ಳಬೇಕು ಅಂತ ಬಂದಂತ ಹಾವೇರಿ ಜನರಿಗೆ ನಿರಾಸೆ ಆಗಿದೆ ಕ್ಯಾಮೆರಾ ಪರ್ಸನ್ ಸುಧೀರ್ ಜೊತೆ ಅಣ್ಣಪ್ಪ ಬಾರ್ಕಿ ಪವರ್ ಟಿವಿ ಹಾವೇರಿ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ